ನಂದು ಸಾಕು ಯಾಕೆ ಹಿಂಗೆ 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 ಎಲ್ಲ ಅನ್ಕೋಬತ್ತೀಯ? ನಾನು ರಿಯಲ್ ಸೂಪರ್ ಸ್ಟಾರ್ ಕಣ. ನನ್ನ ಮಗನ ಯಾಕೆ ಬಂದೆ? ನನಗೆ ಸಾಂಗ್ ಹಾಕಿಲ್ಲ, ಅದಕ್ಕೆ ನೀ ಈ ಸಾಂಗಿಗೆ ಬಂದೆ. ಹಂಗಂತ ನನಗೆ ಮದುವೆ ಆಗಿಲ್ಲ ಅಂದ್ಬಿಟ್ಟು ನನ್ನ ಹೆಂಡತಿ ಕರ್ಕೊ ಅದಾದ್ಮೇಲೆ ಐದೇ ಚೆನ್ನಾಗಿದೆ, ನಾನೇ ಹಿಡಿಯ ಕೊಟ್ಬಿಟ್ನ ಅವನಿಗೆ. ಅಣ್ಣನಿಗೆ ಬಿಸಿ ಬಿಸಿಯಾಗಿ ಒಂದು ಟೀ ಹೊಡಿ. ಅಣ್ಣನಿಗೆ ಬಿಸಿ ಬಿಸಿಯಾಗಿ ಒಂದು ಟೀ ಸರ್. ಹೊಡೆದೆ ನಾನ್ ಹೇಳಿತ್ತು ಗ್ಲಾಸ್ಗೆ ಬಿಸಿ ಬಿಸಿ ಟೀ ತಕ ಬಂದು ಕೊಡು ಅಂತ. ಮೊದ್ಲು ಮಾಡಿರೋ ಬಾಕಿ ಕೊಡು. ಏಯ್ ಏನ ಬಾಕಿ? ಏನ್ ಅನ್ಕೊಂಡಿದ್ಯಾ ನನ್ಗೆ ಬ್ಯಾಂಕ್ ಅಕೌಂಟ್ ಇದೆಯಾ? ನನ್ನ ಹತ್ರ ಇದೆ. ದುಡ್ಡು ಕಳಿಸ್ತೀಯ? ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ. ನಿನ್ನ ಹತ್ರ ಫೇಸ್ಬುಕ್ ಅಕೌಂಟ್ ಇದೆಯಾ? ಇಲ್ಲ. ನನ್ನ ಹತ್ರ ಇದೆ. ನೀನು ಫಸ್ಟ್ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ನನಗೊಂದು ರಿಕ್ವೆಸ್ಟ್ ಕಳಿಸು, ಆಮೇಲೆ ದುಡ್ಡು ಕಳಿಸ್ತೀಯಾ? ಒಂದ್ ಲೈಕ್ ಕಳಿಸ್ತೀನಿ. ನನ್ನ ಮಗ ನಂಗೆ ತಿಡಿ ತಿ ತಿಡಿ ತಿಡಿ ಆಗಲೇ ಜೊಲ್ಲ ನನ್ನ ಮಗನೇ ವರ್ಸ್ಕ. ಮತ್ತೆ ಒಟ್ಟಿ ಹಾಕು ನೋಡು, ನೀನ್ ಮಾಡಿರೋ ಬಾಕಿ ಇಷ್ಟಾಗಿದೆ. ಏನು ನೋಡಿಲಿ, ನನ್ನದು ಬಿಲ್ ಇಷ್ಟು. ಏನು ಇಷ್ಟೊಂದು ಬಿಲ್ ಆಗಿದೆ? ನೀನು ಸೇದಿರೋ ಸಿಗರೇಟ್ ಬಿಲ್ ಅದು. ಸಿಗರೇಟ್ಗೆ ಇಷ್ಟೊಂದು ಬಿಲ್ಲ? ಇದೇನಿದು ಎಕ್ಸ್ಟ್ರಾ 300 ರೂಪಾಯಿ? ನೀನು ಡೈಲಿ ಸಿಗರೇಟ್ ಸೇತಿಯಲ್ಲ ನನ್ನ ಅಂಗಡಿ ಮುಂದೆ ಬಂದು, ಆ ಸಿಗರೇಟ್ ಹಚ್ಚಕ್ಕೆ ಕಡ್ಡಿ ಕಡ್ಡಿ ಯೂಸ್ ಮಾಡ್ತೀಯಲ್ವಾ, ಆ ಕಡ್ಡಿ ಬಿಲ್ ಅದು. ಹಂಗಾದ್ರೆ ಇದ್ರಲ್ಲಿ 600 ರೂಪಾಯಿ ಲೆಸ್ ಮಾಡು. ಯಾಕೆ? ನಾ ದಿನ ಟೀ ಕುಡ್ದು ಕುಡ್ದು ಇಷ್ಟು ಇಷ್ಟು ಮಿಕ್ಸ್ ಬಿಟ್ಟು ಹೋಗ್ತಿದ್ನಲ್ಲ ಅದರದ್ದು. ನನಗೆ ಪಂಚ್ ಮಾಡ್ತೇನೆ ಪಂಚ್. ನಮ್ಮ ಮಗ ಲೈ ಲೋಪರ್ ಬಂದಿದ್ನ? ಬಂದಿಲ್ಲ. ಅವ್ನ್ ಲೋಪರ್ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಮಜಬಾರ್ದಲ್ಲಿ ಇರೋದೇ ಇಬ್ರು ಲೋಪರ್. ಯಾರೋ ಇವಾಗ ನೀನ್ ಬಂದಿದ್ಯಾ? ಅವ್ನ ಇನ್ನು ಬರ್ಬೇಕಷ್ಟೇ. ಮಗ ಮಜಾ ಭಾರತದಲ್ಲಿ ಇನ್ಮೇಲೆ 3 ಜನ ಲೋಫರ್. ಯಾರ್ಯಾರು? ಒಂದು ಅವನು, ಇನ್ನೊಂದು ನಾನು, ಇನ್ನೊಂದ್ ನೀನು. ಪಂಚ್ ಮಾಡ್ತಾನೆ ಪಂಚ. ಮತ್ಕೊಂಡು ಹೋಗಲೇ ಜೊಲ್ಲೋರ್ಸ್ಕೋ. ಹೊರ್ಸ್ಕೋತಾರೆ ಬರೀ ಜೊಲ್ಲೋರ್ಸ್ಕೊಳ್ಳೋದೇ ಆಯ್ತು ನನ್ ಬಾಳಲ್ಲಿ. ಹಲೋ ಮಗ. ಮಗ ಸ್ವಲ್ಪ ಮೊಬೈಲ್ ದೂರ ಇಟ್ಕೊಂಡು ಮಾತಾಡು. ಯಾಕೆ ಮಗ? ಜೊಲ್ ಸಿಡಿತಾ ಇದೆ ಇಲ್ಲಿಗೆ. ಅಯ್ಯಯ್ಯೋ ಎಲ್ಲಿದ್ಯಾ ಜೊಲ್ಲು? ಈಗ ತಾನೆ ಇಂಟರ್ವ್ಯೂ ಮುಗಿಸ್ ಹೊರಗ್ ಬಂದ ಕಣ. ಏನಾಯ್ತ ಕೆಲ್ಸ? ಅಣ್ಣ ಕಾಯ ಅದು ಎಲೆ ಮರೆ ಕಾಯಿ. ಅಲ್ಲೇ ಬಂದ್ ಹೇಳ್ತೀನಿ ಇರೋ. ಬಾ ಬಾ ಬಾ. ಬಂದೆ ಬಂದೆ. ಜಗ ಮಗ ಏನಾಯ್ತು ಕೆಲ್ಸ? ಕೆಲ್ಸ ಮಗ ಕೊನೆಗೂ ನಂಗೆ ಕೆಲ್ಸಾನೇ ಸಿಗ್ಲಿಲ್ಲ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈ ನನ್ ಮಗನಿಗೆ ಕೆಲ್ಸ ಸಿಕ್ಬಿಟ್ಟು ಎಲ್ಲಿ ಮೇಲ್ ಬೆಳೆದು ಬಿಡ್ತಾನ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಯೋಚನೆ ಮಾಡ್ಬೇಡ ಜಗ್ಗ, ನಾವ್ ಬೆಳೆಯದೇ ಇಲ್ಲ, ಗೊತ್ತಿರೋದೇ ಅಲ್ವಾ? ಹೌದೌದು. ಬಾಬಾ ಕುತ್ಕೊಂಡ ಪಾಟೀಲ. ಏ ಬಾಬಾ ಇಲ್ಲಿ ಬಾಯ್ ಬಾಯ್ ಬಾಯ್. ಏನು ಏನು ಏನಿಲ್ಲ, ಬರ್ತೀಯ ಇಲ್ವಾ ಅಂತ ಕರೆದ್ವಿ. ಪಾಟೀಲ ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ ಕರೆದ್ರ? ಇಲ್ಲ, ಮುಚ್ಕೊಂಡ್ ಟೀ ಕೊಡು ಅಂತ ಕರೆದೆ. ಪಾಟೀಲ ಬಿಸಿ ಬಿಸಿಯಾಗಿ ಏನಿದೆ? ಬಿಸಿ ಬಿಸಿಯಾಗಿ ಇಡ್ಲಿ ಇದೆ ನೋಡು. ಇಡ್ಲಿ ಬಿಟ್ರೆ ದೋಸೆ ಇದೆ, ದೋಸೆ ಬಿಟ್ರೆ ತವಾ ಇದೆ, ಅದನ್ನ ತೆಗೆದು ಇಟ್ಬಿಟ್ಟು 2 ದೋಸೆ ಹಾಕಮ್ಮ. ದೋಸೆಲಿ ಚಟ್ನಿ ಗಟ್ಟಿಗಿರ್ಲ ಇಲ್ಲ ತಳ್ಳಗಿರ್ಲ, ಬಾರಿ ಪಂಚ್ ಮಾಡ್ತಾವ್ನಿ. ಬರೀ ದೋಸೆ ತಗಪ್ಪ, ಬೆಣ್ಣೆ ಹಾಕೊಂಡು ಬೆಣ್ಣೆ. ಮಗ ಇಂಟರ್ವಲ್ ಏನಾಯ್ತು? ಮಗ ಇಂಟರ್ವಲ್ ಏನಿಲ್ಲ ಮಗ, ಸುದೀಪ್ ಅವ್ರು ಬರ್ತಾರೆ, ಮುಖಕ್ಕೆ ಹಾಕಿರೋ ಟವಲ್ ತೆಗೆದು ಮೈ ಫ್ಯಾಮಿಲಿ ಸೇಫ್ ಅಂತ ಅಲ್ಲಿಗೆ ಇಂಟರ್ವಲ್ ಮಗ. ನೆಕ್ಸ್ಟ್ ತಗ ಹೊಡಿಬೇಕು ನಂಗೆ. ಸಿನಿಮಾ ಇಂಟರ್ವಲ್ ಬಗ್ಗೆ ಕೇಳ್ತಾ ಇಲ್ಲ, ಮತ್ತೆ ಕೆಲ್ಸದ ಇಂಟರ್ವಲ್. ನಿನಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಕಣ, ಅದು ಇಂಟರ್ವಲ್ ಅಲ್ಲ, ಮತ್ತೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಇಂಟ್ರಾವ್ ಅಂತಾರೆ. ನಂಗೆ ಗೊತ್ತಾಗಿಲ್ಲ ನೋಡಿ, ನನಗೂ ಒಬ್ರು ಮಹಿಳೆ ಇಲ್ಲ ಕಣ. ಸರಿ ಇಲ್ಲ, ಅವರು ಮಕ್ಕಳು ಏನಾರ ಮಾಡ್ಕೋತಾವ ಬಿಡ. ಮಗ ಇಂಟರ್ವ್ಯೂ ಅಲ್ಲಿ ಏನ್ ಕೇಳಿದ? ಮಗ ಇಂಟರ್ವ್ಯೂ ಮಾಡಕ್ಕೆ ಸಖತ್ತಾಗಿರೋ ಇವ್ರು ಯಾರು ತರಲ್ಲ, ಇವ್ರಿಗಿಂತ ಚೆನ್ನಾಗಿರೋ ಹುಡುಗಿ ಬಂದಿದ್ಲು. ಹುಡುಗಿ ಬಂದಿದ್ಲ ಕಡ? ಏನ್ ಕೇಳಿದ್ಲು ಮಗ? ಮೊದ್ಲೇ ಕ್ವಶನ್, ಪ್ರತ್ಯುತ್ಪತ್ತಿ ಅಂದ್ರೆ ಏನು ಅಂತ ಕೇಳಿದ್ಲು. ಪ್ರತ್ಯುತ್ಪತ್ತಿ ಏನಂದೆ? ಹತ್ತಿಯ ಒಂದು ವಿಧ ಅಂತ ಹೇಳಿದೆ. ಮೆಟ್ಟ ನೋಡ್ದಿರ್ತಾಳ ಅವಳು. ಹೊಡಿಲಿಲ್ಲ ಜಗ್ಗ.
ನಡೀಲಿಲ್ವಾ? ಇಲ್ಲ. ಓ ಮೈ ಲೇಡಿ, ನೆಕ್ಸ್ಟ್ ಕ್ವಶನ್. ಸಂತಾನೋತ್ಪತ್ತಿ ಅಂದ್ರೆ ಏನಂತ ಕೇಳಿದ್ಲು. ಏನಂದೆ? ಸಂತೋಷವನ್ನು ಉತ್ಪತ್ತಿ ಮಾಡುವ ಹತ್ತಿಯೇ ಸಂತಾನೋತ್ಪತ್ತಿ ಅಂದೆ. ಇದಕ್ ಮೆಟ್ಟಲ್ ಹೊಡೆದಿರ್ತಾಳೆ ಶೆಗ್ಗ, ಇದಕ್ಕೂ ಹೊಡಿಲಿಲ್ಲ. ಯಾಕೆ? ಈ ನೆಕ್ಸ್ಟ್ ಕ್ವಶನ್, ಹತ್ತಿ ಅಂದ್ರೆ ಏನಂತ ಕೇಳಿದ್ಲು. ಏನಂದೆ? ಅವ್ರ ಮೇಲೆ ಹತ್ತಿ ತೋರಿಸ್ಬಿಟ್ಟೆ. ಇದಕ್ಕೂ ಹೊಡೆದಿರಲ್ಲ ಅವಳು. ಮೆಟ್ಟಲ್ ಹೊಡೆದು ಇಲ್ಲಿ ಬಂದೆ ಬಿದ್ದ ಮಗ. ನಿನ್ನೆ ನಾನು ಒಂದ್ ಇಂಟರ್ವ್ಯೂಗ್ ಹೋಗಿದ್ದೆ. ಏನ್ ಕೇಳಿದ್ರ ಮಗ? ಕೇಳದಿರ್ಲಿ, ಕೆಲ್ಸಾನೆ ಕೊಟ್ಬಿಟ್ರು. ನಾನೇ ಮಾಡಲ್ಲ ಕಣ್ರಿ ಅಂತ ಬಂದ್ಬಿಟ್ಟೆ. ಯಾಕೋ ಅಲ್ಲಿ ಯಾವ್ದು ಹುಡುಗಿನ ಇರ್ಲಿಲ್ಲ ಮಗ. ನನ್ ಮಗನೇ, ಅದೆಲ್ಲ ಹೋಗ್ಲಿ ಬಿಡು. ಏಯ್ ನೀವ್ ನೋಡು, ಕೆಲ್ಸ ಮಾಡಕ್ ಬಂದವನು, ತಿನ್ನಕ್ ಬಂದವನು. ಮಗ ನೀವ್ಸ ಹೇಳು ಮಗ. ನೋಡೋ ಮಗ, ಇಲ್ಲಿ ನೋಡ್ತಾ ಇದ್ದೀನಿ ಹೇಳ. ಪ್ರಶಾಂತ್ ನೀಲ್ ನಿರ್ದೇಶನದ ಮುಂದಿನ ಚಿತ್ರಕ್ಕೆ ನಾಯಕ ನಟನಾಗಿ ಗುರುಕಿರಣ್ ಸರ್ ಆಯ್ಕೆ. ಮಗ ಸಿಗ್ಬೇಕಾಗಿದ್ದೆ. ಕಂಗ್ರಾಚುಲೇಷನ್. ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಬ್ರಿಟ್ನಿ ಸ್ಪಿಯರ್ ಮತ್ತು ಶಕಿರಾ ಮಧ್ಯೆ ಜಡೆ ಎಳೆದುಕೊಂಡು ಹೊಡೆದಾಟ. ಮಗ ಜಗತ್ತಲ್ಲಿ ಎಷ್ಟು ಹುಡುಗಿರ್ ಹೆಣ ಬೀಳ್ತಾವೇನಪ್ಪ. ನಂಗಂತೂ ಬೇಜಾರಾಗ್ತಾ ಇದೆ. ಇಲ್ಲೋಡು, ರಾಜರಾಜೇಶ್ವರಿ ನಗರದಲ್ಲಿ ಹುಣ್ಣಿಮೆ ಚಂದ್ರನನ್ನು ನೋಡಲು ನೂಕು ನುಗ್ಗಲು ಗೋಲಿಬಾರ್. ಹೌದಾ? ಚಂದ್ರ ಕೆಳಗಡೆ ಬಂದಿದ್ನ? ಅಲ್ಲ ಕಣೋ, ರಚಿತಾ ಮೇಡಮ್. ಏ ಮತ್ ಚಂದ್ರನ್ ಬಗ್ಗೆ ಅಂದೆ ಜಗ. ಹುಣ್ಣಿಮೆ ಚಂದ್ರ ಬೇರೆ ಅಲ್ಲ, ನಮ್ ರಚಿತಾ ಮೇಡಮ್ ಬೇರೆ ಅಲ್ಲ. ದೊಡ್ಡ ಬಕೆಟ್ ನನ್ ಮಗ ಇವನು. ನಿನ್ ಸಿಂಟ್ಯಾಕ್ಸ್ ನನ್ ಮಗ. ಇಲ್ಲಿ ಕೆಳಗಡೆ ನೋಡೋ ಜಗ. ಎಲ್ಲಿ ಏನಾಗ್ಬಿಡ್ತು? ಇಲ್ಲಿ ಕೆಳಗಡೆ ನೋಡು ಅಂದೆ. ಹೊಸ ಚಿತ್ರದಲ್ಲಿ ಹೀರೋಯಿನ್ ಆಗಿ ಹೋಗಿ ಹೀರೋ ಆಗಿ ಆಯ್ಕೆ ಆದ ಅನುಪಮ ಗೌಡ. ನಿನ್ನೆ ಇವ ಅಮ್ಮ ಏನೋ ಹೇಳಿತ್ತಲ್ಲ. ಏನಾಯ್ತೆ ರೀ ಒಳಗಡೆ? ಹಾ ರೆಡಿ ಆಗಂತ ಹೋಗಿದ್ದೆ. ಏನ್ ಅಲ್ಲಿ ಬಿತ್ತ, ಗಿರ್ಲೆ ಬಿತ್ತ, ಕೆರೆ ಹಾವು ಬಿತ್ತ, ನಾಗರಾವ್ ಬಿತ್ತ, ಮತ್ ನಿನ್ ಹೆಗ್ಗಣ ಬಿತ್ತ? ಅಯ್ಯೋ ರೀ, ಪಕ್ಕದ ಮನೆ ನಿನಕ್ ನೋಡ್ಬಿಟ್ಟೆ ರೀ. ಸುಧಾಕರ ಬರೋ ಆಚೆ. ಅಮಾಯಕ ಯಕ 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 ಅಮಾಯಕ ಯಕ 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 ಅಳಗೇಸು ಬರುತ್ತಾರೆ. ಏನೋ ಮಾಡ್ದೆ, ಏನೋ ನೋಡ್ದೆ ಸರ್. ನಾನೇನ್ ಬೇಕು ಅಂತ ನೋಡಿಲ್ಲ ಸರ್. ನಿಮ್ ಹೆಂಡತಿನೇ ಹೇಳಿದ್ದು. ಬರುವಾಗ ಮನೆ ಪಕ್ಕ ಏನಿದೆ ಏನಿಲ್ಲ, ಮನೆ ಒಳಗ್ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬರ್ಬೇಕು ಅಂತ. ಮನೆ ಪಕ್ಕ ನೋಡ್ತೀನಿ, ಏನಿರ್ಲಿಲ್ಲ. ಮನೆ ಒಳಗ್ ನೋಡ್ತೀನಿ, ಅಲ್ಲಿ ನಿಮ್ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದನ್ ನೋಡ್ದೆ ಅಷ್ಟೇ ತಾನೇ. ಯಾರಿಗೆ ಹೇಳಕ್ ಹೋಗ್ಬೇಡ, ಮರ್ತ್ ಬಿಡು. ಸರಿ ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದಪ್ಪ, ಏನೋ ಬೈ ಮಿಸ್ ಅಚಾನಕಂಗ್ ನಡ್ದೋಗ್ಬಿಟ್ಟಿದೆ. ಇದನ್ನ ಯಾರ ಹತ್ರನ ಹೇಳಕ್ ಹೋಗ್ಬೇಡ, ಮರ್ತ್ ಬಿಡು. ಸರಿ ಓಕೆನಾ? ನಡಿ ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದಾ, ನೀನ್ ಬೇಕು ಅಂತ ನೋಡಿಲ್ಲ, ಬರ ಇಲ್ಲಿ. ಇವ್ಳು ನೋಡು ಅಂದ್ಲು, ಅದಕ್ಕೆ ನೀನ್ ನೋಡ್ದೆ. ನಿಂದೇನು ತಪ್ಪಿಲ್ಲ ಆಯ್ತಾ, ಇದನ್ ಯಾರ ಹತ್ರನ ಹೇಳಕ್ ಹೋಗ್ಬೇಡ. ಸರಿ ಹೋಗು, ಜಾನ ಅಲ್ವಾ. ನಡಿ. ಆಯ್ತು ಸರ್. ಸರ್ ನಾನ್ ಬೇಕು ಅಂತ ನೋಡಿಲ್ಲ ಸರ್. ದೇವ್ರು ನಿನ್ ಖಾಲಿ ಬೀಳ್ತೇನೆ ಕಣೋ. ನೀನೇನು ನೋಡಿಲ್ಲ, ನಿನಗೇನು ಗೊತ್ತಿಲ್ಲ, ನೀನೇನು ತಪ್ಪು ಮಾಡಿಲ್ಲ, ಇದನ್ನೆಲ್ಲ ಇಲ್ಲೇ ಮರ್ತು ಬಿಡು ಆಯ್ತಾ. ನೀನನ್ನ ಬಂಗಾರ, ನೀನನ್ನ ಚಿನ್ನ. ಹೋಗೋ ದೇವ್ರು. ರೀ ಎಲ್ಲ ನೋಡಿರ್ತಾನೆ ಅಂತೀರಾ? ಏ ಲಕ್ಷಣವಾಗಿರೋ ಮುಖಕ್ಕೆ ಕುರುಪ್ ಹಾಕೊಂಡ್ಬಿಟ್ಟಲ್ಲಿ ಏನ್ ನೋಡಿದಾನೆ ಅಂತ ನನಗೇನು ಗೊತ್ತು. ಸರ್ ಅದೇ ನಿಮ್ ಹೆಂಡತಿ. ಸಾಕಪ್ಪ, ಅರ್ಥ ಆಯ್ತು. ನಾನ್ ನಿನಗೇನು ಬೈಯಲ್ಲ, ನೀನ್ ಇಲ್ಲೇನು ನೋಡಿಲ್ಲ, ಇಲ್ಲೇ ಬಿಟ್ಬಿಡು ದೇವ್ರು. ಅದೇ ನಾನ್ ನೋಡುದ್ನಲ್ಲ ಸರ್.
ನೋಡುದ್ರ ನಿಮ್ ಮನ್ಸಲ್ಲಿ ನನ್ ಮೇಲೆ ಬೇಜಾರಿದೆ, ಆದ್ರೆ ನೀವು ತೋರಿಸ್ಕೊಂತ ಇಲ್ಲ. ಇಲ್ಲ ನೋಡು, ನಾನು ನಗ್ತಾ ಇದ್ದೀನಿ, ನಗ್ತಾ ಇಲ್ವೇ ನೋಡು, ನಾನು ನಗ್ತಾ ಇದ್ದೀನಿ, ನಗ್ತಾ ಇದ್ದೀನಿ. ನಮ್ ತಾಯಿಗೂ ಬೇಜಾರಿಲ್ಲ. ದೋಸ್ತ ವಾನ ಸತ್ನೆ ದೋಸ್ತ, ನೀವು ವಿಷಯ ಗೊತ್ತೇನ? ಏನ ಅದು? ಅದು ನಾನು ಬೇಕು ಅಂತ ನೋಡಿಲ್ಲ ಸರ್. ಇವ ಏನ್ ಹೇಳಕತ್ತಾನ? ಅವ ಏನ್ ಹೇಳಕತ್ತಾನ? ಅವಂಗ ಏನೋ ಗೊತ್ತಿಲ್ಲ. ನೀ ಸುಮ್ಮನೆ ನಿತ್ಕೊಳ್ಳಿ, ನೀನೇನು ನೋಡಿಲ್ಲ, ನಿನಗೇನು ಗೊತ್ತಿಲ್ಲ, ಸುಮ್ಮನೆ ನಿತ್ಕೊಳ್ಳಿ. ನನ್ನ ಅವ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಕತ್ತಾನ? ಸರಿ, ಅವ ಏನ್ ಹೇಳಕತ್ತಾನ? ಏನ್ ನೋಡಿದ್ಯೋ ಸರ್? ನಾನ್ ಬೇಕು ಅಂತ ನೋಡಿಲ್ಲ ಸರ್, ಇವ್ರ ಹೆಂಡತಿನೇ ಹೇಳಿದ್ದು. ಬರ್ಬೇಕಾರೆ ಮನೆ ಅಕ್ಕಪಕ್ಕ ಏನಿದೆ, ಮನೆ ಒಳಗ್ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊ ಬನ್ನಿ ಅಂತ. ಮನೆ ಪಕ್ಕ ನೋಡ್ತೀನಿ, ಏನಿರ್ಲಿಲ್ಲ. ಮನೆ ಒಳಗ್ ನೋಡ್ತೀನಿ, ಅಲ್ಲಿ ಇವ್ರ ಹೆಂಡತಿ ಬಟ್ಟೆ ಬದಲಾಯಿಸ್ತಾ ಇದ್ಲು, ಅದು ನೀವ ನೋಡ್ದ ಅಷ್ಟೇ. ಏನಿವಾಗ ಲೇ ಮಂಜಾ, ನನ್ನ ಮಗನ ರಬ್ಬರ್ ಆಯ್ತ ನಿನಗ? ಖಬರ್ ಆಯ್ತಿಲ್ಲ ಲೇ, ಎಲ್ಲ ಎಷ್ಟ್ ಈಜಿಯಾಗಿ ಹೇಳಕತ್ತಿ. ರಾಜಕಾರಣರು ಹಾರ ಬದಲಾಯಿಸದಂಗ. ನೀನ್ ಏನು ನೋಡಿಲ್ಲ, ಎಲ್ಲ ಮರ್ತ್ಬಿಡ ಅಂತ ನಾನು ಹೇಳಿದ್ನಲ್ಲ ನಿನ್ ಸರ್. ನಾನ್ ಬೇಕು ಅಂತ ನೋಡಿಲ್ಲ ಸರ್. ಯಪ್ಪ, ಇದು ಮೊಸಳೆಗೆ ಗಾಳ ಹಾಕದಂಗ ಆಯ್ತು. ಈಗ ಹೋಗ್ಲಿಲ್ಲ ಅಂದ್ರೆ ನನ್ನ ಮಗನ ಒಟ್ಟ. ನೀ ಹೇಳ ಮಚ್ಚ, ಏನೋ ವಿಷಯ ಅಂದಲ್ಲ. ನಿನ್ನಂತ ಮಾನ ಮರ್ಯಾದೆ ಬಿಟ್ಟು ಮುಂದೆ ಹೇಳೋ ವಿಷಯ ಅಲ್ಲಲೇ. ಸರಿ ಸರ್, ನಾನ್ ಬೇಕು ಅಂತ ನೋಡಿಲ್ಲ ಸರ್. ಬೇಕು ಅಂತಾನೋ ಬೇಡ ಅಂತಾನೋ ಒಟ್ಟಲ್ಲಿ ನೋಡ್ದೆ ತಾನೆ. ಅದೇನೋ ಇಡೀ ಊರ್ತು ಡಂಗುರ ಹೊಡಿತಾ ಇದೀಯಾ? ನಿನ್ನ ಚಂದ್ರಗ್ರಹದಲ್ಲಿ ನೀರು ಹೊಡಿದೀಯನೋ? ನಿನ್ ನೋಡಿದ್ರ ಲೇ, ಅವನಿಗೇನೋ ಹೇಳ್ಬಿಟ್ಟೆ, ಬೇರೆ ಯಾರಿಗೂ ಹೇಳ್ಬೇಡ ಕಣೋ. ನಾನ್ ಬೇಕು ಅಂತ ನೋಡಿಲ್ಲ ಸರ್. ಹೌದು, ಇವಳೆ ನೋಡು ಅಂದ್ಲು, ಅದಕ್ಕೆ ನೀ ನೋಡ್ದೆ. ಅದೇನ್ ನೋಡಿದಾನೆ ಅಂತ ಕೇಳ್ರಿ. ಹೋಗೆ ಒಳಗೆ. ಏನೋ ಮುಖ ನೋಡ್ತಾ ಇದೀಯ, ಹೋಗ. ನೀವೇನ್ ನೋಡ್ತಾ ಇದ್ದೀರಾ? ರಾತ್ರಿ ಆಯ್ತು, ಲೈಟ್ ಆಫ್ ಮಾಡಿ.